ಬಡ ರೈತರನ್ನ ಜೈಲಿಗೆ ಕಳುಹಿಸುವ ಬಿಜೆಪಿ ಸರ್ಕಾರದ ಅರಣ್ಯ ಭೂಮಿ ತಿದ್ದುಪಡಿ ಕಾಯ್ದೆಯನ್ನ ವಾಪಸ್ ತೆಗೆದುಕೊಳ್ಳಲು ಆಗ್ರಹಿಸಿ ಫೆಬ್ರವರಿ ತಿಂಗಳಿನಿಂದ ಜಿಲ್ಲೆಯಲ್ಲಿ ಜನಜಾಗೃತಿ ಮೂಡಿಸಲಾಗುವುದು ಎಂದು ಜಿಲ್ಲಾ ಅಡಕೆ ಬೆಳೆಗಾರರ ಸಂಘದ ಅಧ್ಯಕ್ಷ ಬಿ.ಎ.ರಮೇಶ್ ಹೆಗಡೆ ಹೇಳಿದ್ರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಬಿ.ಎಸ್.ಯಡಿಯೂರಪ್ಪ ಸರ್ಕಾರದ ಸುತ್ತೋಲೆಯಿಂದ ಸಾವಿರಾರು ಸೊಪ್ಪಿನ ಬೆಟ್ಟ, ಕಾನು, ಕುಮ್ಕಿ ಬೆಟ್ಟ, ಜಮಾಬಾಣೆ ಮುಂತಾದ ಬಗರ್ ಹುಕುಂ ಸಾಗುವಳಿದಾರರು ಭೂಮಿ ಮತ್ತು ಮನೆಯನ್ನ ಕಳೆದುಕೊಂಡು ಜೈಲಿಗೆ ಹೋಗಲಿದ್ದಾರೆ ಎಂದರು. ಕರ್ನಾಟಕ ಭೂ ಕಬಳಿಕೆ ವಿಶೇಷ ಕಾಯ್ದೆ 2011 ಅಡಿಯಲ್ಲಿ ಭೂಗಳ್ಳರು ಎಂಬ ಹಣೆಪಟ್ಟಿ ಕಟ್ಟಿಕೊಂಡು ಭೂಮಿ ಹಾಗೂ ಮನೆ ಮಾಲೀಕತ್ವ ಕಳೆದುಕೊಂಡು ಜೈಲು ಮತ್ತು ದಂಡದ ಶಿಕ್ಷೆಯನ್ನ ಅನುಭವಿಸುವುದು ಅನಿವಾರ್ಯವಾಗಿದೆ ಎಂದರು. ಬಿ.ಎಸ್.ಯಡಿಯೂರಪ್ಪನವರು 4ನೇ ಬಾರಿಗೆ ಮುಖ್ಯಮಂತ್ರಿಯಾಗಿದ್ದಾರೆ. ಬಗರ್ ಹುಕುಂ ಸಾಗುವಳಿದಾರರ ಪರವಾಗಿ ಪಾದಯಾತ್ರೆ ಮಾಡಿ ತಾವೊಬ್ಬ ರೈತ ಹುಟ್ಟು ಹೋರಾಟಗಾರರೆಂದು ಪ್ರತಿಬಿಂಬಿಸಿಕೊಂಡಿದ್ದಾರೆ. ಇಂತಹವರು ಈಗ ಈ ಕಾನೂನನ್ನ ಜಾರಿಗೆ ತಂದು ರೈತರಿಗೆ ಮರಣ ಶಾಸನ ತಂದಿದ್ದಾರೆ ಎಂದು ಟೀಕಿಸಿದ್ರು. ಈ ಕಾಯ್ದೆಯಿಂದ ಸಂತ್ರಸ್ತರಾದ ರೈತರು ಆತ್ಮಹತ್ಯೆ ಹಾದಿ ಹಿಡಿದರೆ ಬಿಜೆಪಿ ಸರ್ಕಾರವೇ ಹೊಣೆ ಎಂದರು. ಪತ್ರಿಕಾಗೋಷ್ಠಿಯಲ್ಲಿ ಪ್ರಮುಖರಾದ ದಯಾನಂದ್, ಗಣೇಶ್ ಗಾಜನೂರು, ಕೆ ಚೇತನ್, ನಿರಂಜನ್ ಇದ್ದರು. ಶಿವಮೊಗ್ಗ, ನಮ್ಮ ಶಿವಮೊಗ್ಗ ಜಿಲ್ಲೆ ಅಡಿಕೆ ಬೆಳೆಗಾರ ಸಂಘದ ಬಾಗೋರಿ ಬಗರ್ಕುಂ ಸಾಗೋಳಿದಾರ ಪರವಾಗಿ ಪಾದಯಾತ್ರೆಯನ್ನ ಮಾಡಿ ಶಿಕಾರಿಪುರದಿಂದ ಶಿವಮೊಗ್ಗಕ್ಕೆ ಬೆಂಗಳೂರಿಗೆಲ್ಲ ಪಾದಯಾತ್ರೆ ಮಾಡಿದಂತ ಯಡಿಯೂರಪ್ಪನವರು ವಿರೋಧ ಪಕ್ಷ ಇದ್ದಂತ ಸಂದರ್ಭದಲ್ಲಿ ಬಗರ್ಕುಂ ಸಾಗೋಳಿದಾರ ಹಕ್ಕಿಗೆ ಹೋರಾಟ ಮಾಡಿದವರು ಮುಖ್ಯಮಂತ್ರಿಯಾಗಿ ಬಂದ ಮೇಲೆ ಅಧಿಕಾರ ಸ್ವೀಕರಿಸಿದ ತಕ್ಷಣ 2010 11/2/2010 ಮತ್ತೆ 3/5/2010 ಎರಡು ಸುತ್ತೋಲೆಗಳನ್ನು ಹೊರಡಿಸ್ತಾರೆ. ನೋಡಿ, ಇಲ್ಲಿದೆ ಎರಡು ಸುತ್ತೋಲೆಗಳು. ಈ ಎರಡು ಸುತ್ತೋಲೆಗಳು ಏನು ಹೇಳ್ತವೆ ಅಂತಂದರೆ, ಈ ಸೊಪ್ಪಿನ ಬೆಟ್ಟ, ಕಾನು, ಕುಮ್ಕಿ, ಬಾಣೆ, ಜಮ್ಮ ಮತ್ತು ಯಾವುದೊಂದು ಬೆಟ್ಟ ಭೂಮಿಗಳನ್ನು ಅರಣ್ಯ ಭೂಮಿ ಅಂತ ಹೇಳಿ ಅದನ್ನು ದಾಖಲೆ ಅರಣ್ಯ ಭೂಮಿ ಅಂತ ಹೇಳಿ ಘೋಷಣೆ ಮಾಡಿ ಯಾವುದೇ ಕಾರಣಕ್ಕೂ ಈ ಫಾರಂ 53 ಹಾಕಿರಲ್ಲ ಬಗರ್ಕುಮಲ್ಲಿ ಈ ವಿಶೇಷ ಹಕ್ಕುಳ ಭೂಮಿಗಳ ಸೊಪ್ಪಿನ ಬೆಟ್ಟ, ಕಾನು, ಇನ್ನಿತರ ಭೂಮಿಗಳ ಸಕ್ರಮಕ್ಕೆ ಯಾವ ಎಸ್ಎಂ ಕೃಷ್ಣ ಸರ್ಕಾರದ ಕಾನೂನು ಕಾಂಗ್ರೆಸ್ ಸರ್ಕಾರ ಬಗರ್ಕುಮ್ ಮಂಜೂರು ಮಾಡೋಕ್ಕೆ ಫಾರಂ 53 ಹಾಕಿದ್ರಲ್ಲ ಸಾವಿರಾರು ಜನ, ಆ ಭೂಮಿಗಳನ್ನು ಮಂಜೂರು ಮಾಡಬಾರ್ದು, ಅದು ಅರಣ್ಯ ಭೂಮಿ, ಕೇಂದ್ರ ಸರ್ಕಾರದ ಅನುಮತಿ ಇಲ್ಲದೆ ಇದನ್ನು ಮಂಜೂರು ಮಾಡಬಾರ್ದು ಅಂತೇಳಿ ಎರಡು ಕರಾಳ ಮಲೆನಾಡಿನ ಭೂ ಹಕ್ಕಿಗೆ ಕಂಟಕಪ್ರಾಯವಾಗಿರತಕ್ಕಂಥ ಎರಡು ಮರಣ ಶಾಸನಗಳನ್ನು ಸುತ್ತೋಲೆಗಳನ್ನು ಹೊರಡಿಸಿದ ಕಾರಣ ಇವತ್ತು ಬಗರ್ಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿ ವತಿಯಿಂದ ಈ ಭೂಮಿಗಳು ಫಾರಂ 53 ಮಂಜೂರಾಗಲ್ಲ, ತಿರಸ್ಕಾರಗೊಳ್ತವೆ. ಇವರೇ ಅರಣ್ಯ ಭೂಮಿ ಅಂತ ಸುತ್ತೋಲೆ ಹೊರಡಿಸಿದ್ದಾರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ ಮೇಲೆ. ಫಾರೆಸ್ಟ್ ಲ್ಯಾಂಡ್ ಅಂತೇಳಿ ಅರಣ್ಯ ಭೂಮಿ ಅಂತೇಳಿ ಬಗರ್ಕುಂ ಸಮಿತಿಯವರು ತಿರಸ್ಕಾರ ಮಾಡಿದ ತಕ್ಷಣ ಇವರೆಲ್ಲ ಭೂಗಳ್ಳರೆಂಬ ಹಣೆಪಟ್ಟಿ ಕಟ್ಕೊಂಡು, ಭೂ ಕಬಳಿಕೆದಾರರು ಲ್ಯಾಂಡ್ ಗ್ರಾಬರ್ಸ್ ಅಂತೇಳಿ ಒಂದು ಹಣೆಪಟ್ಟಿ ಕಟ್ಕೊಂಡು ಇವರೆಲ್ಲ ಕರ್ನಾಟಕ ಭೂ ಕಬಳಿಕೆ ನಿಷೇಧ ಕಾಯ್ದೆ 2011 ಪ್ರಕಾರ 1 ವರ್ಷದಿಂದ 3 ವರ್ಷದ ತನಕ ಜೈಲ್ ಶಿಕ್ಷೆ, 25,000 ರೂಪಾಯಿ ಅವರಿಗೆ ದಂಡ, ಹಾಗೇನೆ ವಿಚಾರಣೆ ಪ್ರಾರಂಭವಾದ ಸೆಕ್ಷನ್ 7 ಇದೆ ಭೂ ಕಬಳಿಕೆ ನಿಷೇಧ ಕಾಯ್ದೆಯಲ್ಲಿ, ಸೆಕ್ಷನ್ 7 ಪ್ರಕಾರ ವಿಶೇಷ ಇದು ಏನಂತ ಕೋರ್ಟ್ ಈಗ ಆಗಲೇ ರಚನೆ ಆಗಿದೆ, ವಿಚಾರಣೆ ಪ್ರಾರಂಭವಾದ 6 ತಿಂಗಳವಧಿಗಾಗಿ ಅವರೆಲ್ಲ ಈ ಭೂಮಿಗಳನ್ನು ಬಗರ್ಕುಂ ಭೂಮಿಯನ್ನು ತಳೆದುಕೊಂಡು ಅವರು ನಿರ್ಗತಿಕರಾಗ್ತಾರೆ. ಇದಕ್ಕೆ ನೇರ ಕಾರಣ ಅಂದಿನ 2010 ಯಡಿಯೂರಪ್ಪ ಮುಖ್ಯಮಂತ್ರಿ ಯಡಿಯೂರಪ್ಪ ಇಂದಿನ ಮುಖ್ಯಮಂತ್ರಿ ಯಡಿಯೂರಪ್ಪನವರೇ ನೇರ ಕಾರಣ ಅಂತಕ್ಕಂಥ ಒಂದು ಶಿವಮೊಗ್ಗ ಜಿಲ್ಲಾ ಅಡಿಕೆ ಬೆಳೆಗಾರ ಸಂಘ ಹೇಳ್ತಾ ಇದೆ, ಒತ್ತಾಯ ಮಾಡ್ತಾ ಇದ್ದೀವಿ. ಕೂಡಲೇ ಈ ಎರಡು ಸುತ್ತೋಲೆಗಳನ್ನು ವಾಪಸ್ ಪಡೆದು ಸೂಕ್ತ ತಿದ್ದುಪಡಿಯನ್ನು ತಂದು ನೀವು ಬಗರ್ಕುಂ ಸಾಗುವಳಿ ಸಕ್ರಮೀಕರಣ ಸಮಿತಿ ವತಿಯಿಂದ ಯಾರು ಲಕ್ಷ ಶಿವಮೊಗ್ಗ ಜಿಲ್ಲೆಯ 23,000 26,942 ಬಡ ರೈತರು ಬಗರ್ಕುಂ ಸಾಗುವಳಿದ ಅರ್ಜಿ ಸಲ್ಲಿಸಿದಾರಲ್ಲ 83,000 83,500 ಎಕರೆ ಸಕ್ರಮಕ್ಕಾಗಿ ಅದಕ್ಕೆ ಪುರಸ್ಕಾರ ಮಾಡಿ ಹಕ್ಕನ್ನು ಕೊಡಬೇಕು. ಜೊತೆಗೆ 94C ಮತ್ತು 94CC ಅಡಿಯಲ್ಲಿ ಈ ಭೂಮಿಗಳಲ್ಲಿ ಯಾರು ಮನೆ ಕಟ್ಕೊಂಡಿರಲ್ಲ ಸೊಪ್ಪಿನ ಬೆಟ್ಟ, ಕಾನು ಮತ್ತು ಕುಮ್ಕಿ ಇದರಲ್ಲಿ ಅವರಿಗೂ ಮನೆ ಮಾಲೀಕತ್ವವನ್ನು ಕೊಡೋಕ್ಕೆ ಸೂಕ್ತ ತಿದ್ದುಪಡಿಯನ್ನು ಕೂಡಲೇ ತನ್ನಿ ಮತ್ತು ಹೊಸ ಸುತ್ತಲೆಯನ್ನು ಹೊರಡಿಸಬೇಕು ಅಂತ ಒತ್ತಾಯ ಮಾಡ್ತೀವಿ. ಇಲ್ಲಾಂದರೆ ನಾವು ಫೆಬ್ರವರಿ ತಿಂಗಳಿಂದ ಈ ಮಲೆನಾಡಿನಲ್ಲಿ ವಿಶೇಷವಾಗಿ ಮಲೆನಾಡು ಮತ್ತು ಪಶ್ಚಿಮ ಘಟ್ಟಗಳ ಈ ಜಿಲ್ಲೆಗಳಲ್ಲಿ ನಾವು ಜನಜಾಗೃತಿ ಸಭೆಗಳನ್ನು ನಡೆಸಿ ಈ ಯಡಿಯೂರಪ್ಪನವರ ಕರಾರ ಶಾಸನ ಮರಣ ಶಾಸನದ ವಿರುದ್ಧ ಹೋರಾಟವನ್ನು ಹಮ್ಮಿಕೊಳ್ತೇವೆ. ನಮ್ಮ ಇವತ್ತು ಚಿಕ್ಕಮಗಳೂರು ಜಿಲ್ಲೆನ ಅಡಿಕೆ ಬೆಳೆಗಾರರ ಮುಖಂಡರು ದಯಾನಂದು ಬಂದಿದ್ದಾರೆ. ನಾವು ಇವರೆಲ್ಲ ಸೇರಿಕೊಂಡು ಮಲೆನಾಡಿನ ಅಡಿಕೆ ಬೆಳೆಯನ್ನು ಸಕ್ರಮಗೊಳಿಸೋಕ್ಕಾಗಿ
ನಾ ಹಾಗೆ ಮನೆ ಮಾಲೀಕತ್ವವನ್ನು ಪಡೆಯೋಕ್ಕಾಗಿ ಹೋರಾಟವನ್ನು ಮಾಡ್ತೇವೆ.